தேவைக்கிறாங்க ஏன் செவன் டே லாவ் பாரு முதல் நகை சாரி லேட்டாக இருப்பேன் அந்த யாரும் எல்லாம் நண்பர்களே பண்றேன் ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನನಗೆ ಮೊದಲೇ ನನಗೆ ಭಯ ಇತ್ತು, ನಾನು ಇಷ್ಟು ಸಿನಿಮಾ ಮಾಡಿದಾಗ ನನಗೆ ಏನು ಭಯ ಅನಿಸಿರ್ಲಿಲ್ಲ ನಿಜವಾಗ್ಲು. ಸಾಮಾನ್ಯವಾಗಿ ಸಿನಿಮಾ ಮಾಡಿ ರೆಡಿ ಆದ ತಕ್ಷಣ ಥಿಯೇಟರ್ಗೆ ನಾನು ಸಿನಿಮಾ ನೋಡಕ್ ಹೋಗ್ಲಿ, ಆಡಿಯನ್ಸ್ ರಿಪೋರ್ಟ್ ಕೇಳಕ್ ಹೋಗ್ಲಿ, ನಾನು ಯಾವತ್ತು ಓದೋರಲ್ಲ. ಈ ಸಿನಿಮಾ ರಿಲೀಸ್ ದಿವಸ ನನಗೆಲ್ಲ ಕರೆದ್ರು, ಥಿಯೇಟರ್ ಕರೆದ್ರು, ನಾನು ಹೇಳಿದೆ ಇಲ್ಲ ನಾನು ಬರಲ್ಲ, ನೀವು ಹೋಗಿ ನಾನು ಬರಲ್ಲ ಅಂತ ಹೇಳಿದೆ. ಸೊ ಇವೆಲ್ಲ ಹೋದ್ರು ನಮ್ಮ ಮೇಡಮ್ಮು, ನಮ್ಮ ಬಿಗ್ ಬಾಸ್ ಎಲ್ಲ ಟೀಮ್ ಎಲ್ಲ ಸಿನಿಮಾ ನೋಡಕ್ ಹೋದ್ರು. ನಮ್ಮ ಹುಡುಗರು ಕೇಳ್ತಾನೆ ಇದ್ದೆ, ಸಿನಿಮಾ ಎಷ್ಟು ಗಂಟೆಗೆ ಬಿಡುತ್ತೆ ಇಂಟ್ರೋಲ್ ಇಂಟ್ರೋಲ್ ಎಷ್ಟು ಗಂಟೆಗೆ ಬಿಡುತ್ತೆ ಅಂದ್ರೆ ಹನ್ನೊಂದು ಹನ್ನೊಂದುವರೆಗೆ ಇಂಟ್ರೋಲ್ ಬಿಡುತ್ತೆ ಅಂತ. ನಾನು ಇಂಟ್ರೋಲ್ ಫಸ್ಟ್ ಆಫ್ ಆಯ್ತು, ಫಸ್ಟ್ ಆಫ್ ಆದ ತಕ್ಷಣನೇ ನಮ್ಮ ಹುಡುಗರು ಫೋನ್ ಮಾಡಿದ್ರು, ಬಸ್ ಸಖತ್ತಾಗಿದೆ ಸಿನಿಮಾ, ಸಖತ್ ರಿಪೋರ್ಟ್ ತುಂಬಾ ಚೆನ್ನಾಗಿದೆ ಹಾಗೆ ಹೀಗೆ ಅಂತೆಲ್ಲ. ನನಗೆ ಅವಾಗ ಸ್ವಲ್ಪ ಜೀವ ಬಂತು, ಯಾಕಂದ್ರೆ ಹಿಂದೆ ದಿನ ನಾನು ಸಿನಿಮಾ ನಮ್ಮ ಮೇಡಮ್ಗೂ ತೋರಿಸಿದ್ದೆ, ಎಲ್ಲರೂ ತೋರಿಸಿದ್ದೆ ಕೂಡ. ಅವಾಗ ಎಲ್ಲರೂ ಹೇಳೋದು, ಏ ಪ್ರೇಮ್ ಇಸ್ ಬ್ಯಾಕ್, ಪ್ರೇಮ್ ಇಸ್ ಇಲ್ಲ, ಪ್ರೇಮ್ ಇಸ್ ಬ್ಯಾಕ್ ಏನಿಲ್ಲ, ಪ್ರೇಮ್ ಆಲ್ರೆಡಿ ಇದ್ದ, ಬಟ್ ಬೇರೆ ತರ ಸಿನಿಮಾ ಮಾಡಕ್ ಹೋದ ಅಷ್ಟೇ. ಸೊ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಮ್ಮ ಮೇಡಮ್ ಅವ್ರು ಬಂದು ಬೆಂದದ್ದು ನನಗೆ, ಏ ಪರವಾಗಿಲ್ಲ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ಯಾ ಅಂತ ಹೇಳಿದೆ. ಅಪ್ಪ ಏನಪ್ಪ ಹಿಂಗ ಅಂದ್ಬಿಟ್ರು ನನಗೆ, ಪರವಾಗಿಲ್ಲ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ಯಾ ಅಂದ್ರು. ಓಕೆ ಹಂಗಿದ್ರೆ ಸಿನಿಮಾ ಕೆಲ್ಸದಿದ್ದು ಅಂತ. ಅಂಡ್ ಆದ್ರೂ ನಂಗೆ ಡೌಟ್ ಇತ್ತು. ಬೆಳಿಗ್ಗೆ ಮಾರ್ನಿಂಗ್ಸು ಇಂಟರ್ವಲ್ ಟೈಮ್ಗೆ ನಮ್ಮ ಹುಡುಗರು ಫೋನ್ ಮಾಡೋದು, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಎಲ್ಲ ಕಡೆ. ಫಸ್ಟ್ ಆಫ್ ಸೂಪರ್ ಸೂಪರ್ ಅಂತಿದೆ, ಎಂಟರ್ಟೈನ್ಮೆಂಟ್ ಇದೆ, ಸಾಂಗ್ಸ್ ಜೋರಾಗಿದೆ ಅಂತೆಲ್ಲ ಅಂತೇಳಿ. ಸೊ ಅದಾದ್ಮೇಲೆ ನೋಡೋಣ ಸೆಕೆಂಡ್ ಇದಾಗಲಿ, ನಾನು ಬರ್ತೀನಿ ಅಂದ್ಬಿಟ್ಟು ಭಯದಿಂದನೇ ಬಂದೆ ನಾನು. ಸೊ ಭಯದಿಂದ ಬಂದೆ, ನೋಡಿದೆ, ನಿಂತ್ಕೊಂಡು ಅವಾಗ ರೆಸ್ಪಾನ್ಸ್ ಇತ್ತು ನನಗೆ ತುಂಬ ಚೆನ್ನಾಗಿದೆ, ಸೆಕೆಂಡ್ ಸ್ಟೈಲೇ ಬೇರೆ ಇದೆ, ತುಂಬ ಎಮೋಷನ್ಸ್ ಇದೆ ಅಂತೆಲ್ಲ ಮಾತಾಡಕ್ಕೆ ಸ್ಟಾರ್ಟ್ ಮಾಡೋದು. ತುಂಬ ಬೇರೆ ಥರ ಕಂಟೆಂಟ್ ಸಿನಿಮಾ ಪ್ರೇಮ್ ಹೊಸದಾಗಿ ಟ್ರೈ ಮಾಡಿದ್ದಾನೆ ಅಂತ. ಅದು ಅವಾಗ ಮತ್ತು ನಿರಾಳಾಗಿ, ಯಾಕೆಂದ್ರೆ ಎಲ್ಲಿ ಇವನ್ನ ನನ್ನ ಕೈಲಿ ಕೊಟ್ಟಿದ್ರು ಇಂಟ್ರೊಡ್ಯೂಸ್ ಮಾಡೋ ಅಂತ, ಎಲ್ಲಿ ಫಸ್ಟ್ ಸಿನಿಮಾದಲ್ಲಿ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ನನ್ನ ಮನೆಗೆ ಸೇರಿಸ್ತಿರ್ಲಿಲ್ಲ ನಾನು ಮೇಡಮ್ ಮೋಸ್ಟ್ಲಿ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನಮ್ಮ ಅಮ್ಮ ಆಗಲಿ ಆ್ಯಂಡ್ ಸುರಿ ಸರ್ ಆಗಲಿ ಪಾದ್ರು ಅವರ ಅಂಡ್ ಇಬ್ಬರು ನಾನು ಮೊನ್ನೆ ಮನೆಗೆ ಹೋದಾಗ ಅದನ್ನೇ ಹೇಳ್ತಿದ್ದೆ. ಏನು ಸ್ವಲ್ಪ ಏನಾದ್ರೆ ಹೆಚ್ಚು ಕಮ್ಮಿ ಆಗಿದೆ ಅಂದರೆ ದುಡ್ಡಂತೂ ಬರೋದು ಏನು ತೊಂದರೆ ಇರಲಿಲ್ಲ. ಬಟ್ ಇವನ್ ಕೆರಿಯರ್ ಅಲ್ಲ, ಇವನ್ ಕೆರಿಯರು ಫಸ್ಟ್ ಸಿನಿಮಾ, ಅವ್ನಿಗೆ ಎಲ್ಲೇ ಬೇಕು ಫಸ್ಟ್ ಸಿನಿಮಾ. ಅದು ಪ್ರೇಮ್ ಡೈರೆಕ್ಟ್ ಮಾಡ್ತೇನೆ ಅಂದರೆ ಅಟ್ಲೀಸ್ಟ್ ಏನೋ ಮಾಡ್ತಾನೆ ಅಂತ ಒಂದು ಭರವಸೆ ಇದೆ, ಭರವಸೆ ಇಟ್ಕೊಂಡಿದ್ರೆ ಕೂಡ ಆ ಭರವಸೆನ ಉಸಿ ಮಾಡಬಾರ್ದು, ಎಲ್ಲ ಒಂದು ಕಡೆ ಇದಾಗಬಾರ್ದು ಅನ್ನೋ ಒಂದು ಭಯ ಇತ್ತು. ಅದಕ್ಕೆ ಹೇಳಿದೆ ಅಕಸ್ಮಾತ್ ಹಂಗೆ ಆಗಿದ್ರೆ ಮುಖ ತೋರ್ಸಕ್ಕಾಗ್ತಿತ್ತು ಅಂತ. ಅಂದರೆ ಇಡೀ ಕರ್ನಾಟಕದ ಜನ ಸೊ ಅದಕ್ಕೆ ಕೈ ಬಿಡಲಿಲ್ಲ, ಅದು ಕೆಲಸದ್ರು ಇವ್ರನ್ನ ಕೆಲಸದ್ರು. ಸೊ ಎಲ್ಲ ಕಡೆ ಒಪ್ಕೊಂಡ್ರು, ಒಳ್ಳೆ ಆ್ಯಕ್ಟ್ ಮಾಡಿದ್ದಾನೆ ಅಂತ. ರೇಷ್ಮುಗ್ ಆಗಲಿ, ರಾಣಕ್ ಆಗಲಿ, ನಾವು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸುತ್ತಕೊಂಡೆ ನಾನು. ಫಸ್ಟ್ ಮೈಸೂರಿಗೆ ಹೋದೆ, ಅದಾದಮೇಲೆ ಹುಬ್ಳಿ ಕಡೆ ಹೋದ್ವಿ, ಅದಾದಮೇಲೆ ಉತ್ತರ ಕರ್ನಾಟಕ ಈ ಸೈಡು ಹೈದರಾಬಾದ್ ಕರ್ನಾಟಕ ಸೈಡ್ ಹೋದ್ವಿ. ತುಂಬಾ ಅದ್ಭುತವಾದ ರೆಸ್ಪಾನ್ಸು. ಫಸ್ಟ್ ಪ್ರತಿ ಕ್ಷಣ ನಿಮ್ಮದೇ.